ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಡ್ಮಿನ್ ನಿಮ್ಮ ಹುಡುಗ ಬಂಟಿ ಮಾತಾಡ್ತಾ ಇದ್ದೇನೆ. ಫಾರ್ ದ ಫಸ್ಟ್ ಟೈಮ್ ಕಾಕ ಗೋಬಕ್ಕ ಯೂಟ್ಯೂಬ್ ಚಾನಲಲ್ಲಿ ಮೂವೀಸನ್ನಾಗಲಿ ಅಥವಾ ಯಾವುದೋ ಒಂದು ಟೀಸರ್ನಾಗಲಿ ರಿವ್ಯೂ ಮಾಡೋಣ ಅಂತ ಹೊರಟಿದ್ದೀವಿ. ಯಾಕಂದ್ರೆ ಅದು ಎಷ್ಟು ಮಟ್ಟಕ್ಕೆ ಅದು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ದೇವ್ರ ಕೈಯಲ್ಲಿದೆ, ನೋಡೋ ನಿಮ್ಮ ಕೈಯಲ್ಲಿದೆ. ಓಕೆ ಬನ್ನಿ ರಿವ್ಯೂ ಒಳಗೆ ಹೋಗೋಣ. ಏನಪ್ಪ ಇವತ್ತು ರಿವ್ಯೂ ಮಾಡ್ತೀಯ ಅಂತ ನೀವು ಕೇಳ್ತಿರ್ಬೋದು. ಯಾಕಂದರೆ ಇವತ್ತು ಧ್ರುವ ಸರ್ಜಾ ಅವರ ಜನ್ಮದಿನ, ಧ್ರುವ ಸರ್ಜಾ ಅವರ ಫ್ಯಾನ್ಸಿಗಂತ ಇವತ್ತು ಜಾತ್ರೆನೇ ಜಾತ್ರೆ, ಹಬ್ಬನೇ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಮಟ್ಟಕ್ಕೆ ಕ್ರೇಜ್ ಇದೆ. ಯಾಕಂದರೆ ಮಾಡಿರುವಂತಹ ಮೂರೇ ಮೂರು ಚಿತ್ರದಲ್ಲಿ ಈ ಮಟ್ಟಕ್ಕೆ ಅವರಿಗೆ ಒಂದು ಫ್ಯಾನ್ ಬೇಸು, ಇಷ್ಟೊಂದು ಕ್ರೇಜ್ ಇದೆ ಅಂದರೆ ನೀವು ಯೋಚನೆ ಮಾಡಿ. ಅವರ 30ನೇ ಸಿನಿಮಾಕ್ಕೆ ನಂಗೆ ಗೊತ್ತಿರೋ ಪ್ರಕಾರ ಒಂದು ನ್ಯಾಷನಲ್ ಲೆವೆಲಲ್ಲೇ ಅವರು ಒಂದು ರೆಕಗ್ನೈಸ್ ಆಗಿರ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಕ್ರೇಜು ಮಾಡಿರುವಂಥ ಮೂರೇ ಸಿನಿಮಾಕ್ಕೆ ಇಷ್ಟು ಕ್ರೇಜ್ ಯಾರಿಗಿತ್ತು ಅಂತ ಕೇಳಿದ್ರೆ ಉಪೇಂದ್ರ ಸರ್ ಅವರಿಗೆ ಇತ್ತು ಅಂತಲೇ ಹೇಳ್ಬೋದು. ಅವರನ್ನು ಬಿಟ್ಟರೆ ನನಗೆ ಗೊತ್ತಿರೋ ಪ್ರಕಾರ ಧ್ರುವ ಸರ್ಜಾರೆ ನನ್ನ ಕಣ್ಣು ಮುಂದೆ ಬಂದು ನಿಲ್ತಾರೆ. ಏನಪ್ಪ ರಿವ್ಯೂ ಮಾಡ್ತೀಯಾ ಅಂತ ನೀವು ಕೇಳ್ತಿರ್ಬೋದು. ಓಕೆ ಬನ್ನಿ ರಿವ್ಯೂ ಮಾಡೋಕ್ಕೆ ಹೋಗೋಣ. ಇವತ್ತು ಧ್ರುವ ಸರ್ಜಾ ಅವರ ಜನ್ಮದಿನದ ಪ್ರಯುಕ್ತ ಟೀಸರ್ನ ಒಂದು ಏಳು ಯಾವಾಗ ಗೊತ್ತಿಲ್ಲ, ಒಂದು ಸಂಜೆ ಈವ್ನಿಂಗ್ ಈ ಟೈಮಲ್ಲಿ ಮೂವಿ ಒಂದು ಟೀಸರ್ನ ರಿಲೀಸ್ ಮಾಡಿದರು. ರಿಲೀಸ್ ಮಾಡಿರುವಂಥ 1 ಗಂಟೆಯಲ್ಲಿ 160,000 ಜನ ವೀಕ್ಷಣೆ ಮಾಡಿದೆ. ನಂಗೆ ಗೊತ್ತಿರೋ ಪ್ರಕಾರ ಬೆಳಿಗ್ಗೆ ಆಗೋದ್ರೊಳಗೆ 1 ಮಿಲಿಯನ್ ಹೊಡೆದೇ ಹೊಡೆಯುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಟೀಸರ್ ಅಷ್ಟು ಮಟ್ಟಕ್ಕೆ ಸಖತ್ತಾಗಿ ಮೂಡ್ ಬಂದಿದೆ. ಎಲ್ಲಪ್ಪ ಈ ಟೀಸರ್ ಬಂದಿದೆ ಅಂತ ಕೇಳಿದ್ರೆ, ಚಂದನ್ ಶೆಟ್ಟಿ ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಯಾಕಪ್ಪ ರಿಲೀಸ್ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಯಾಕಂದರೆ ಚಂದನ್ ಶೆಟ್ಟಿ ಅವರೇ ಈ ಟೀಸರ್ಗೆ ಥೀಮ್ ಸಾಂಗ್ನ ಹಾಕಿದ್ದಾರೆ. ಓಕೆ, ಓಪನಿಂಗಲ್ಲಿ ಧ್ರುವ ಸರ್ಜಾ ಅವರ ಎಂಟ್ರಿ ಬರುತ್ತೆ. ಆ ಮ್ಯೂಸಿಕ್ ಒಂದು ಚಂದನ್ ಶೆಟ್ಟಿ ಅವರು ಹಾಕಿರ್ತಾರೆ, ಮಾಸ್ ಆಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೈರೆಕ್ಟರ್ ನಂದಕಿಶೋರ್ ಅವರಿಗಾಗಲಿ, ಧ್ರುವ ಸರ್ಜಾ ಅವರಿಗಾಗಲಿ, ಚಂದನ್ ಶೆಟ್ಟಿ ಅವರಿಗಾಗಲಿ ಗೊತ್ತಾಗ್ಬಿಡ್ತು ಧ್ರುವ ಸರ್ಜಾ ಫ್ಯಾನ್ಸು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತ. ಯಾಕಂದರೆ ಅಷ್ಟು ಮಟ್ಟಕ್ಕೆ ಅಷ್ಟು ಮಾಸ್ ಆಗಿರುವಂಥ ಒಂದು ಟೀಸರ್ನ ಬಿಡುಗಡೆ ಮಾಡಿದ್ದಾರೆ ನಂದಕಿಶೋರ್ ಅವರು. ಇನ್ನು ಲಿರಿಕ್ಸ್ ಬಗ್ಗೆ ಹೇಳಬೇಕಂದ್ರೆ, ಅವರು ಓಪನಿಂಗಲ್ಲೇ ಅವರು ಪಕ್ಕಾ ಲೋಕಲ್, ಹೋದ ಮೂವಿಯಲ್ಲಿ ಅಷ್ಟೇ ಈ ಮೂವಿಯಲ್ಲಿ ಅಷ್ಟೇ ಪಕ್ಕಾ ಮಾಸ್ ಆಗಿರುವಂತಹ ಹುಡ್ದಾರ ಉಟ್ಕೊಂಡು ಗಡ್ಡ ಮೀಸೆ ಬಿಟ್ಕೊಂಡು ಅಂತ ಒಂದು ಡೈಲಾಗ್, ಆ ಲಿರಿಕ್ ಬರೋತ್ತಿಗೆ ನಮಗೆ ಒಂಥರ ಗೂಸ್ ಬಂಬ್ ಆಗುತ್ತೆ. ಧ್ರುವ ಸರ್ಜಾ ಧ್ರುವ ಸರ್ಜನೆ ಕುರು ಮಾಸ್ ಹೆಲ್ಮೆಟ್ಗೆ ಪಕ್ಕಾ ಮಾಡಿಟ್ಟಿರುವಂಥ ಪೀಸ್ ಅಂದರೆ ಅದು ಧ್ರುವ ಸರ್ಜಾ ಅಂತ ನಮಗೆಲ್ಲರಿಗೂ ಮೈಂಡಲ್ಲಿ ಹೋಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. ನನಗೆ ಅನಿಸಿದ ಪ್ರಕಾರ ಇದು ಧ್ರುವ ಸರ್ಜಾ ಅವರಿಗೆ ಪೊಗರಲ್ಲಿ ಇದೊಂದು ಇಂಟ್ರೊಡಕ್ಷನ್ ಅಂತ ನಂಗೆ ಅನಿಸುತ್ತೆ. ಯಾಕಂದ್ರೆ ಒಂದು ಫೈಟ್ ಒಂದು ಪ್ರಾಬ್ಲಮ್ ಆಗಿರುತ್ತೆ ಒಂದು ಫೆಸ್ಟಿವಲ್ ಟೈಮಲ್ಲಿ, ಯಾವುದೋ ಒಂದು ಫೆಸ್ಟಿವಲ್ ಆಗ್ತಿರುತ್ತೆ. ಯಾಕಂದರೆ ಅಲ್ಲಿ ಕುಂಕುಮ ಅದು ಇದಂತ ಸೆಲೆಬ್ರೇಷನ್ ಇದೆ ಫೆಸ್ಟಿವಲ್ ಟೈಮಲ್ಲಿ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಆವಾಗ ಧ್ರುವ ಸರ್ಜಾ ಅವರು ಎಂಟ್ರಿ ಕೊಡ್ತಾರೆ. ಸೊ ಆ ಟೈಮಲ್ಲಿ ಈ ಥೀಮ್ ಸಾಂಗ್ನ ಹಾಕಿದ್ದಾರೆ ಚಂದನ್ ಶೆಟ್ಟಿ ಅವರು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಧ್ರುವ ಸರ್ಜಾ ಅವರ ಇಂಟ್ರೊಡಕ್ಷನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಈ ಟೀಸರ್ನಲ್ಲಿ ಧ್ರುವ ಸರ್ಜಾ ಅವರು ಖಡಕ್ ಆಗಿರುವಂತಹ ಒಂದು ಮಾಸ್ ಡೈಲಾಗ್ನ ಹೊಡೆದಿದ್ದಾರೆ. ಎದೆ ಗಟ್ಟಿಗೈತೆ ಅಂತ, ಎದೆ ಗಟ್ಟಿಯಾಗೈತೆ ಅಂತ ಟಚ್ ಮಾಡಕ್ಕೆ ಬರಬೇಡ, ಪೊಗರ್ ಎಷ್ಟೈತಿ ಅಂತ ಚೆಕ್ ಮಾಡಕ್ಕೆ ಬರಬೇಡ ಅಂತ ಒಂದು ಮಾಸ್ ಆಗಿರುವಂತಹ ಒಂದು ಡೈಲಾಗ್ನ ಹೇಳಿದ್ದಾರೆ. ನನಗೆ ಅನಿಸಿದ ಪ್ರಕಾರ ಆ ಡೈಲಾಗ್ ಬದಲು, ನನಗೆ ಗೊತ್ತಿರೋ ಪ್ರಕಾರ ಆ ಡೈಲಾಗ್ ಬದಲು ಸಿಂಹ ಮಲಗಿರೋ ಸಿಂಹನ ಮುಟ್ಟೆಪ್ಸಿಲ್ಲ ತಟ್ಟೆಪ್ಸಿಲ್ಲ, ಮಗನೇ ಬಡದೆಬ್ಸಿದ್ಯಾ ಬಾಯಿ ಹಾಕೋದಲ್ಲ ಬಗ್ದಾಕದೆ ಅಂತ ಒಂದು ಡೈಲಾಗ್ ಬರುತ್ತಲ್ವ, ಆ ಡೈಲಾಗ್ನ ಈ ಟೀಸರ್ ಒಳಗೆ ತಗೊಂಬಂದಿರೋ ಇನ್ನೂ ಮಾಸ್ ಆಗಿರೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿರುವಂತಹ ಒಂದು ಟೀಸರ್ನ ಒಂದು ಧ್ರುವ ಸರ್ಜಾ ಫ್ಯಾನ್ಸ್ ಅವರಿಗೆ ಒಂದು ಟ್ರೀಟ್ ಅನ್ನು ಕೊಟ್ಟಂತ ನಂದಕಿಶೋರ್ ಅವರಿಗೆ ಹಾಗೂ ಧ್ರುವ ಸರ್ಜಾ ಅವರಿಗೆ ಹಾಗೂ ಥೀಮ್ ಮ್ಯೂಸಿಕ್ನ ಹಾಕಿರುವಂತಹ ಅಷ್ಟು ಸಖತ್ತಾಗಿರುವಂತಹ ಒಂದು ಥೀಮ್ ಮ್ಯೂಸಿಕ್ ಚಂದನ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಏನಪ್ಪಾ ಬರೀ ಪಾಸಿಟಿವ್ನ ಹೇಳ್ತಿದ್ದೆ, ನೆಗೆಟಿವ್ ಏನಿಲ್ವಾ ಈ ಟೀಸರಲ್ಲಿ ಅಂತ ನೀವು ಕೇಳ್ಬೋದು. ಒಂದೇ ಒಂದು ನೆಗೆಟಿವ್ ಇದೆ, ಇಷ್ಟು ಚೆನ್ನಾಗಿ ಇಷ್ಟು ಮಾಸ್ ಆಗಿರುವಂತಹ ಒಂದು ಟೀಸರ್ನ ರೆಡಿ ಮಾಡಿದ ನಂದಕಿಶೋರ್ ಅವರು ದೃಷ್ಟಿ ಆಗ್ಬಿಡುತ್ತೇನೋ ಅನ್ಕೊಂಡು ಒಂದು ಚಿಕ್ಕಿ ಒಂದು ಸಣ್ಣ ಒಂದು ಮಿಸ್ಟೇಕ್ನ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಮಿಸ್ಟೇಕ್ ಅಂತಲ್ಲ, ನನಗೆ ಅನಿಸಿದ್ದು. ಯಾಕಂದರೆ ಅಷ್ಟು ಮಾಸ್ ಆಗಿರುವಂತಹ ಒಂದು ಪಕ್ಕಾ ಮಾಸ್ ಆಗಿರುವಂಥ ಒಂದು ಟೀಸರ್ನ ಎಲ್ಲ ಒಂದು ಅಷ್ಟು ಪಕ್ಕಾ ಮಾಸ್ ಆಗಿರುವಂಥ ಒಂದು ಟೀಸರ್ನ ಹೋಗ್ತಾ ಇರುತ್ತೆ. ಬಿ ಜಿ ಎಮ್ಮು ಥೀಮ್ ಮ್ಯೂಸಿಕ್ ಬಂದಿರುತ್ತೆ, ಒಂದು ಫೈಟ್ ಸೀನ್ ನಡೀತಿರುತ್ತೆ, ಕೊನೆಯದಾಗಿ ಒಂದು ಧ್ರುವ ಸರ್ಜಾ ಅವರು ಎಲ್ಲ ಮುಗಿಸಿದ ಮೇಲೆ ಒಂದು ಗ್ಲಾಸ್ನ ಹಿಂಗೆ ಕೇಳ್ತಾರೆ. ಆ ಕೇಳೋ ಬದಲು ಅವರೇ ಹಂಗೆ ತಗೊಂಡು ಹಿಂಗೆ ಸ್ಲೋ ಮೋಷನಲ್ಲಿ ತೆಗೆದಿಟ್ಟಿದ್ರೆ ಇನ್ನೂ ಸಖತ್ತಾಗಿರೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಹಿಂಗೆ ಕೇಳೋದು ಒಂದು ಸಣ್ಣ ಒಂದು ನನಗೆ ಅನಿಸಿದ ಪ್ರಕಾರ, ನಿಮಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಓವರಾಲ್ ಆಗಿ ಟೀಸರ್ ಹೇಗಿದೆ ಅಂತ ನನ್ನ ಹತ್ರ ಕೇಳಿದ್ರೆ ಗೂಸ್ ಬಂಬು ಬೆಂಕಿ ಹತ್ಕೊಳ್ತಾ ಇದೆ ಇಡೀ ಕರ್ನಾಟಕ ನಂಗೆ ಗೊತ್ತಿರೋ ಪ್ರಕಾರ. ಅಷ್ಟು ಮಟ್ಟಕ್ಕೆ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ. ನಂಗೆ ಗೊತ್ತಿರೋ ಪ್ರಕಾರ ಬೆಳಿಗ್ಗೆ ಆಗೋದ್ರೊಳಗೆ 1 ಮಿಲಿಯನ್ ಆಗಲಿ ಅಂತ ಎಲ್ಲರಿಗೂ ಬೇಡ್ಕೊಂತ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಇವ್ನಿಗೆ ಬೇರೆ ಕೆಲಸ ಎಲ್ಲ ರಿವ್ಯೂ ಮಾಡ್ತಾ ಇದ್ದಾನೆ, ಯಾಕೋ ಬೇಕು ನಿಂಗೆ ಅಂತೆಲ್ಲ ಬೈಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ಏನು ಬೇಕಾದ್ರೆ ಬೈಕಳಿ. ನಿಮ್ಮ ಪಕ್ಕದ ಮನೆ ಹುಡುಗ ರಿವ್ಯೂ ಮಾಡಿದರೆ ಹೇಗಿರುತ್ತೆ, ಒಂದು ಫಿಲಮ್ನ ನೋಡ್ಕೊಂಬಂದು ಕತೆ ಹೇಳ್ತಾನೋ ಆ ರೀತಿ ನಾನು ನಿಮ್ಮ ಹತ್ರ ಇನ್ನೂ ಡೈಲಿ ಯಾವುದೇ ಒಂದು ಮೂವಿ ನೋಡ್ಕೊಂಬಂದರೆ ನಿಮ್ಮ ಹತ್ರ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ನ
ಸಬ್ಸ್ಕ್ರೈಬ್ ಮಾಡಿ, ಹೋಗತಿ ಹಂಗೆ ಬೆಲ್ ಹೊಡೆದೋಗಿ ಬರ್ತೀನಿ. ಬಾಯ್ ಬಾಯ್, ನಿಮ್ಮ ಹುಡುಗ ಬಂಟಿ.